ಪಬ್ಲಿಕ್ ಡೊಮೇನ್ ನಲ್ಲಿ ಇದೆ ಕಾನೂನಾತ್ಮಕವಾಗಿ ಆ ಕೇಸ್ ಮುಗಿದೋಗಿದೆ ಪಬ್ಲಿಕ್ ಡೊಮೇನ್ ನಲ್ಲಿ ಪರ ವಿರೋಧ ಇರ್ತದೆ ನಾವು ಅದನ್ನ ಏನು ಮಾಡಕ ಆಗೋದಿಲ್ಲ ನಾವು ಈ ಗವರ್ನಮೆಂಟ್ ಹ್ಯಾಸ್ ನೋ ರೋಲ್ ಇನ್ ದಿಸ್ ಪಬ್ಲಿಕ್ ಡೊಮೇನ್ ನಲ್ಲಿ ಇದೆ ಕೆಲವರು ಪರ ತೆಗಿಬೇಕು ಓಪನ್ ಮಾಡಬೇಕು ಅದನ್ನ ಕೇಸ್ ನ ಅಂತಾರೆ ಕೆಲವರು ಇದು ಮಾಡ್ತಾರೆ ನಾವು ಗವರ್ನಮೆಂಟ್ ಇಂದ ನಾವೇನು ತೀರ್ಮಾನ ಮಾಡಿಲ್ಲ ಮಾಡೋದು ಇಲ್ಲ ಯಾವ ಯಾವ ಕೇಸ್ಗಳು ಅನವಶ್ಯಕವಾಗಿ ಇನ್ನೋಸೆಂಟ್ಸ್ ಮೇಲೆ ಹಾಕಿದ್ದಾರೆ ರೈತರ ಮೇಲೆ ಹಾಕಿದ್ದಾರೆ ವಿದ್ಯಾರ್ಥಿಗಳ ಮೇಲೆ ಹಾಕಿದ್ದಾರೆ ಆಮೇಲೆ ಸಾರ್ವಜನಿಕರ ಮೇಲೂ ಕೂಡ ಇನ್ನೋಸೆಂಟ್ಸ್ ಮೇಲೆ ಹಾಕಿದ್ದಾರೆ ನಾನು ಕಂಪ್ಲೇಂಟ್ ಕೊಟ್ಟಾಗ ಹಾಕಬೇಕಲ್ಲ ಪೊಲೀಸ್ನವರು ಏನು ಮಾಡ್ತಾರೆ ಹಾಕಿದಂತ ಸಂದರ್ಭದಲ್ಲಿ ನಾವು ಈಗ ನಾವು ಪರಿಶೀಲನೆ ಈಗ ಯಾರು ಶಾಸಕರು ಇದ್ದಾರೆ ಶಾಸಕರು ಅವರ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ ಅವರು ಹುಬ್ಬಳ್ಳಿ ಶಾಸಕರು ಸ್ವಾಮಿ ಬಹಳ ಜನಕ್ಕೆ ಅನ್ಯಾಯ ಆಗಿದೆ ಅವರಿಗೆ ಶಾಸಕರಿಗೆ ಹೋಗಿ ಅವ್ರು ಬೇಡ್ಕೊತಾರೆ ಕೇಳ್ಕೊತಾರೆ ನೋಡಿ ನಮ್ಮನ್ನ ಎಲ್ಲ ಸಿಕ್ಕಾಕ್ಸಿದ್ದಾರೆ ನಾವು ಅದರಲ್ಲಿ ಇಲ್ವೇ ಇಲ್ಲ ನಾವು ಅದಕ್ಕೆ ನಮ್ಮ ಎಲ್ಲ ಇನ್ನೋಸೆಂಟ್ಸ್ ಅಂತ ಶಾಸಕರಿಗೆ ಅರ್ಜಿ ಕೊಡ್ತಾರೆ ಶಾಸಕರು ಲಿಸನ್ ಟು ಮೀ ವೇಟ್ ಎ ಮಿನಿಟ್ ಶಾಸಕರು ನಮಗೆ ಅರ್ಜಿ ಬರೀತಾರೆ ಸ್ವಾಮಿ ಈ ರೀತಿ ನಮ್ಮ ಜನ ಎಲ್ಲ ಬಂದು ಕೇಳ್ಕೊಂಡಿದ್ದಾರೆ ನೀವು ಇದನ್ನು ಪರಿಶೀಲನೆ ಮಾಡಿ ನ್ಯಾಯ ಒದಗಿಸ್ಕೊಡಿ ಅಂತಾರೆ ನಾನೇನು ಮಾಡ್ತೀನಿ ನನಗೆ ಅವ್ರು ಕೊಟ್ಟ ತಕ್ಷಣ ನಾನು ಇಲಾಖೆಗೆ ಬರೀತೀನಿ ಇಲಾಖೆ ಎಕ್ಸಾಮಿನ್ ಮಾಡುತ್ತೆ ಎಕ್ಸಾಮಿನ್ ಮಾಡಿ ಅದಕ್ಕೊಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ಅದನ್ನು ತಂದು ಇಡ್ತಾರೆ ಆ ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡುತ್ತೆ ಇದನ್ನು ವಾಪಸ್ ತಗೋಬೋದು ಈ ಇನ್ನೋಸೆಂಟ್ಸ್ ಇದ್ದಾರೆ ಅದಕ್ಕೆ ರೆಕಾರ್ಡ್ಗಳು ಪುರಾವೆಗಳಿದ್ದಾವೆ ಇಲ್ಲ ಅಂದರೆ ಇಲ್ಲ ಈ ಕೇಸನ್ನು ತಗೊಳಕ್ಕಾಗಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಿದ್ಮೇಲೆ ಹೋಯ್ತದು ಕಂಟಿನ್ಯೂ ಆಗೋಗುತ್ತೆ ತಗೋಬೇಕು ವಾಪಸ್ಸು ಅಂತ ತೀರ್ಮಾನ ಮಾಡಿದರೆ ಕ್ಯಾಬಿನೆಟ್ ಸಬ್ ಕಮಿಟಿ ಮತ್ತೆ ಅದು ಕ್ಯಾಬಿನೆಟ್ಗೆ ಹೋಗುತ್ತೆ ಕ್ಯಾಬಿನೆಟ್ನಲ್ಲಿ ವಿತ್ ದೇರ್ ವಿಸ್ಡಮ್ ದೇ ವಿಲ್ ಟೇಕ್ ಎ ಡಿಸಿಷನ್ ವೆದರ್ ಟು ಅಕ್ಸೆಪ್ಟ್ ದಿ ರೆಕಮೆಂಡೇಷನ್ ಆಫ್ ದಿ ಸಬ್ ಕಮಿಟಿ ಆರ್ ನಾಟ್ ಒಂದು ವೇಳೆ ಅಲ್ಲೂ ರಿಜೆಕ್ಟ್ ಆಗ್ಬೋದು ಏ ಇಲ್ಲರಿ ಇದನ್ನು ಸರಿಯಾಗಿ ನೋಡಿಲ್ಲ ನೀವು ಇದು ಆಗೋದಿಲ್ಲ ಇದು ಅಂತ ವಾಪಸ್ ಹಾಕ್ತಾರೆ ಆವಾಗ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ ಒಂದು ವೇಳೆ ಕ್ಯಾಬಿನೆಟ್ ಅಕ್ಸೆಪ್ಟ್ ಮಾಡಿದ್ರೆ ದೆನ್ ವಿ ವಿಲ್ ವಿಡ್ರಾ ವಿಡ್ರಾ ಅಂದರೆ ನಾವು ಮಾಡೋಕ್ಕೆ ಬರೋದಿಲ್ಲ ದೆನ್ ವಿ ವಿಲ್ ಸಬ್ಮಿಟ್ ಇಟ್ ಟು ದ ಕೋರ್ಟ್ ಸೊ ಇಷ್ಟು ಪ್ರೊಸೀಜರ್ ಇದೆ ಸುಮ್ಮನೆ ಯಾರೋ ಹೇಳ್ತಾರೆ ವಿಡ್ರಾ ಮಾಡಿಬಿಟ್ರು ವಿಡ್ರಾ ಮಾಡಿಬಿಟ್ರು ಹಂಗಾಗೋದಿಲ್ಲ ಅದು